ಶಿರಾ ವಿಧಾನಸಭಾ ಶಾಸಕರಾದಂತಹ ಸತ್ಯನಾರಾಯಣರವರು ಅನಾರೋಗ್ಯದಿಂದ ಬಳಲುತ್ತಿದ್ದರು. ಅವರು ಬೆಂಗಳೂರು ಮಣಿಪಾಲ ಆಸ್ಪತ್ರೆಗೆ ದಾಖಲಾಗಿದ್ದರು. ಚಿಕಿತ್ಸೆ ಫಲಕಾರಿಯಾಗದೆ ನಿನ್ನೆ ವಿಧಿವಶರಾಗಿದ್ದಾರೆ. ಅವರ ಪಾರ್ಥಿವ ಶರೀರವನ್ನು ಇಂದು ತುಮಕೂರು ಜಿಲ್ಲಾ ಜೆಡಿಎಸ್ ಕಚೇರಿಗೆ ತಂದಿರಿಸಲಾಗಿತ್ತು. ಅವರ ಅಂತಿಮ ದರ್ಶನ ಪಡೆಯಲಿಕ್ಕಾಗಿ ಅನೇಕ ಗಣ್ಯಾತಿ ಗಣ್ಯರು, ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರವರು, ಬಸವರಾಜ ಹೊರಟ್ಟಿರವರು, ಗೌರಿಶಂಕರ್ ಅವರು, ಗುಬ್ಬಿ ವಾಸುರವರು, ಅನೇಕ ಕಾರ್ಯಕರ್ತರು ಅವರ ಪಾರ್ಥಿವ ಶರೀರವನ್ನು ವೀಕ್ಷಿಸಿದರು. ಆತ್ಮೀಯ ಸ್ನೇಹಿತರು, ನಿಷ್ಠಾವಂತ ಪಕ್ಷದ ಕಟ್ಟಾಳು ನಾನು ಕಷ್ಟಕಾದಲ್ಲಿದ್ದಾಗ ನನ್ನ ಜೊತೆ ಕಳೆದ 30 ವರ್ಷದಿಂದ ಒಬ್ಬ ಒಡನಾಡಿಯ ಕೆಲಸ ಮಾಡಿದೆ. ಯಾವುದೇ ಆಮಿಷಕ್ಕೊಳಗಾಗದೇನೆ ಪಕ್ಷಾಂತರದ ವ್ಯಾಮೋಹ ಅವರ ಮೇಲೆ ಎಷ್ಟೇ ಪ್ರಭಾವ ಬೀರಿದ್ರು ದೊಡ್ಡ ಪ್ರಮಾಣದ ಹಣದ ತೈಲಿಯನ್ನು ಅವ್ರ ಮುಂದೆ ಇಟ್ಟರು. ಅದನ್ನೆಲ್ಲ ತೃಪ್ತೀಕರಿಸಿ ಪ್ರಾಮಾಣಿಕ ಕಾರ್ಯಕರ್ತನ ಕಳೆದ 30 ವರ್ಷದಿಂದ ನನ್ನ ಜೊತೆ ಕೆಲಸ ಮಾಡಿದ್ದಾರೆ. ಎರಡು ಸಾರಿ ಮಂತ್ರಿ ಆಗಿತ್ತು, ಅದು ನಮ್ಮ ಅವಧಿನಲ್ಲೇ. ಒಂದ್ಸಾರಿ ಮಾರುಕಟ್ಟೆ ಯಾವುದು ಸಂಬಂಧದಲ್ಲಿ ರಾಜೀನಾಮೆ ಕೊಟ್ಟು ಜನತೆಗಾಗೋ ಅನ್ಯಾಯನ ಸಹಿಸೋಕ್ಕಾಗೋದಿಲ್ಲ ಅಂತ ಹೇಳಿ ಜೆಎಚ್ ಪಟೇಲ್ ಸರ್ಕಾರದಲ್ಲಿ ನಾನು ಪ್ರಧಾನಮಂತ್ರಿಯಾಗಿ ಡೆಲ್ಲಿಯಿಂದ ಬಂದಿದ್ದೆ. ಹಠ ಮಾಡಿ ಮತ್ತೆ ಮಂತ್ರಿ ಮಾಡಲಿಕ್ಕೆ